ಯಾರಿಗ ಮಗು ಯಾರಿಗ ಯಾರಿಗೆ ಮಗು ಯಾರಿಗೆ ನಮ್ಮ ಸೇನೆಯವರಿಗೂ ನೀನು ಮಗುವೆ. ಯಾರಿಗೂ ಮಗುವಾದ್ರೂ ನಿಮ್ಮ ಸೇನೆಯವರಿಗೆ ನಾನು ಮಗುವಾಗುವುದು. ವಯೋ ಸಹಜವಾಗಿ ಆಲೋಚನೆಯನ್ನು ಮಾಡಿದರೆ ನೀನಿನ್ನು ಮಗುವೆ ಕುಮಾರ ಮಗುವೆ. ಚಂದ್ರಸಾಗರ ವಲಯಾಂಕಿತವಾದಂತಹ ಭರತ ಖಂಡದಲ್ಲಿ ನಮ್ಮದಾದಂತಹ ಚಂದ್ರವಂಶ ಬಹಳಷ್ಟು ನೆಗಳತೆಯನ್ನು ಪಡೆದದ್ದು. ಅದರಲ್ಲಿ ಆವಿರ್ಭವವನ್ನು ಕಂಡಂತಹ ಪ್ರತಿಯೊಬ್ಬರೂ ಕೂಡ ಒಂದೊಂದು ವಿಭಾಗದಿಂದಲೇ ಪ್ರಪಂಚ ಮುಖದಲ್ಲಿ ತಾವೇನು ಎನ್ನುವುದನ್ನು ತೋರಿಸಿದರು. ಕುಮಾರ, ಚಕ್ರವ್ಯೂಹವನ್ನು ವೇದಿಸುವುದಕ್ಕೆ ನೀನೇ ಬಂದಿದ್ದೀಯಲ್ಲ. ಇಲ್ಲಿರುವಂತಹ ವೀರರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡು. ಕರ್ಣ, ದ್ರೋಣ, ದುಶಾಸನ ಮೊದಲಾದಂತಹ ವೀರಾದಿ ವೀರರೆಲ್ಲ ಇದ್ದಾರೆ. ಅವರನ್ನು ಕೊಲ್ಲುವುದಕ್ಕೋ ಗೆಲ್ಲುವುದಕ್ಕೋ ನಾನೇ ಹೋಗುತ್ತೇನೆ, ನನ್ನಿಂದ ಸಾಧ್ಯ ಎನ್ನುವ ಹಾಗೆ ಬಂದಿದ್ಯಲ್ವೇನೋ? ಇದು ನಿನ್ನಿಂದ ಸಾಧ್ಯವೇನೋ ಮಗನೇ? ಅದಲ್ಲ, ಇದಕ್ಕಿಂತ ಮುಂಚೆ ನೀನು ಮಾತಾಡುವುದಕ್ಕೆ ಇದು ಯಾರ ಪ್ರಭಾವ ಗೊತ್ತುಂಟ ನಿನಗೆ? ಯಾರು? ಗೋವಿಂದನ ಪ್ರಭಾವ. ಏನು ನಗು? ಏನು ಹೊರ ಪ್ರಪಂಚಕ್ಕೆ ತೋರ್ಪಡಿಕೆ ಅಲ್ಲದಿದ್ರು ಅಂತರಂಗದಲ್ಲಿ ನಾವೆಲ್ಲವರು ಗೋವಿಂದನ ಶಿಷ್ಯರು. ಅರ್ಥವಾಯ್ತಾ ನಿಮಗೆ ಯಾರು ಅಂತ? ಏನು ಗೊತ್ತಿಲ್ಲದೆ ಪರಮಾತ್ಮ. ಪರಮಾತ್ಮ ನಿಮಗೆ? ನೀನು ಪರಮಾತ್ಮನನ್ನು ನೋಡಿದ್ಯಾವಾಗ? ಯಾವಾಗ? ಅವ ಪರಮಾತ್ಮ ಆಗುವುದಕ್ಕಿಂತ ಮೊದಲೇ ನಾವು ಕಂಡುಕೊಂಡಿದ್ದೇವೆ. ಅದನ್ನೆಲ್ಲ ವ್ಯಕ್ತ ಪ್ರಪಂಚಕ್ಕೆ ತೋರಿಸಬೇಕಾದಂತಹ ಅನಿವಾರ್ಯತೆ ನನಗಿಲ್ಲ. ಆದ್ರೂ ನೀನು ಒಳ್ಳೆಯ ದಾರಿಯಲ್ಲಿ ಬರಲಿಲ್ಲಲ್ಲ. ಒಳ್ಳೆಯ ದಾರಿ ಅಂತಲ್ಲ, ನಮಗೆ ಈ ದಾರಿ ಆದೀತು ಅಂತ ಕಂಡಿದೆ. ದಾರಿ ಯಾವುದು ಅಂತ ಮುಖ್ಯ ಅಲ್ಲ, ಮತ್ತೆ ನಾವು ಹೋಗುವಾಗ ಹೇಗೆ ಹೋಗುತ್ತೇವೆ ಅಂತ ಇರುವುದು. ದಾರಿ ಸರಿ ಇಲ್ಲ, ಊರು ಸರಿ ಇಲ್ಲ, ಪ್ರಪಂಚ ಸರಿ ಇಲ್ಲ ಅಂತ ಹೇಳುವುದಲ್ಲ, ನಾವು ಹೇಗಿದ್ದೇವೆ ಎನ್ನುವುದು ಕಾಣಿಸಲ್ಪಡ್ತದೆ. ಊಹೋ, ಗೊತ್ತಾಯ್ತಲ್ಲ, ನಿನ್ನನ್ನು ನೋಡುವಾಗ ಸಂತೋಷವಾಗುತ್ತಾ ಉಂಟು. ಯಾಕೆ ಮೋದೋ? ಯುದ್ಧವನ್ನು ಮಾಡುವುದಕ್ಕೆ ನನ್ನ ಹೋಗುತ್ತೇನೆ ಎನ್ನುವ ಹಾಗೆ ದೀರ್ಘವಾದ ಧ್ವನಿಯಿಂದಲೇ ನಿನ್ನದಾದಂತಹ ತಪ್ತ ಮಾನಸನಾಗಿ ಬಂದಿದೆಯಲ್ಲ, ಇದು ಸರಿಯಲ್ಲ ಮಗು. ಯುದ್ಧವನ್ನು ಮಾಡಬೇಕು ಅಂತಾದ್ರೆ ಸರಸ ಸಮರ ಸಂಭಾಷಣೆ ಸಹಭೋಜನ ಇದಕ್ಕೆಲ್ಲ ಸಮಾನತೆ ಎನ್ನುವುದು ಬೇಕಾಗುತ್ತದೆ. ಅದಲ್ಲ, ನಿನ್ನ ಗಂಟಲ್ಲಿ ಏನಾದ್ರೂ ಸಿಕ್ಕಿಕೊಂಡಿದ? ಯಾಕೆ ಮತ್ತೆ ನೀನು ಏನೋ ಇದು ಏನು ಮಾತಾಡುದು? ಏನು ನೀನು ಮಾತಾಡುದು? ನಾ ಸರಿ ಮಾತಾಡ್ತಾ ಇದ್ದೇನ? ಯಾಕೆ? ಮತ್ತೆ ಎಂತ ಸಾಯುವುದ ಪುಣ್ಯಾತ್ಮ? ಏನು ಜನರಿಗೆಲ್ಲ ನಿರೀಕ್ಷೆ ಇರುವುದು ಅಂತದ್ದೇನಾದ್ರೂ ಇವ ಬೇಡಂಗಟ್ಟೆ ಮಾಡ್ತಾನೆ ಅಂತ? ಹೌದಾ? ಅದಕ್ಕೆ ನಾನು ಅದನ್ನೇ ಮಾಡದೇ ಇದ್ರೆ ಮತ್ತೆಂತ ಸಾಯುಡ? ಇದು ಎಲ್ಲ ನಿನ್ನದಲ್ಲ, ನನ್ನದಲ್ಲಪ್ಪ. ನಾವು ವ್ಯಕ್ತಿಗತವಾಗಿ ಸ್ಥಾಪಿಸುವಲ್ಲಿವರೆಗೆ ಮತ್ತೊಬ್ಬರ ಅನುಕರಣೆಯಲ್ಲೇ ನಾವು ಬದುಕಬೇಕಾಗುತ್ತದೆ. ಓಹೋ, ಏನು ಮಾಡೋಣ? ನಮ್ಮದು ಹಿಡ್ಕೊಂಡದ್ದು ಯಾವುದು ಇಲ್ಲ. ನಿನ್ನದು ಯಾವುದು ಉಂಟು ಅದನ್ನು ನೋಡ ಹೊರಗ? ನಮ್ಮದು ಅಂತ ಇಲ್ಲ. ಮತ್ತೆ ಕುಮಾರೋ, ಇದು ನಿನ್ನದಲ್ಲ. ಅದು ನಮ್ಮ ಪರಂಪರೆ ಅಲ್ವೇ? ಅಲ್ಲ, ನನ್ನದು ಅಂತಲ್ಲ, ದುಶ್ಯಾಸನ ಪರಂಪರೆ. ದುಶ್ಯಾಸನ ಪರಂಪರೆ? ಹೌದು. ಆದಿತ್ಯ ಮಗು, ಏನು ಯುದ್ಧವನ್ನು ಮಾಡುವುದಕ್ಕೆ ನಾನೇ ಬರ್ತೇನೆ ಎನ್ನುವ ಹಾಗೆ ಹೊರಟು ನಿಂತಿದ್ಯಲ್ಲ, ಇದು ಸಲ್ಲ ಮಗು. ನಿನ್ನ ದೊಡ್ಡಪ್ಪನಾದಂತಹ ಭೀಮಸೇನ ಬರ್ತಿದ್ರೆ ಒಂದು ಕೈ ನೋಡ್ತಿದ್ದೆ, ನನ್ನದಾದಂತಹ ಪರಾಕ್ರಮವನ್ನು ತೋರಿಸ್ತಿದ್ದೆ. ಅದಲ್ಲ, ಮಗುವಾದಂತಹ ನೀನು ಬಂದಿದ್ದಿ ಅಂತಾದ್ರೆ ಕಿವಿಯಲ್ಲಿ ಹಿಡಿದು ಗಿರಗಿರನೆ ತಿರುಗಿಸಿ ಅಂಬರ ಪಕ್ಕಕ್ಕೆ ಎಸೆಯುತ್ತೇನೆ. ನಿನ್ನದು ಸ್ವಂತ ಇಲ್ವಾ? ಸ್ವಂತ ಇಲ್ವೇ ಇಲ್ಲ. ಇಷ್ಟೇ ಇರುವುದೇ ಇಷ್ಟೇ. ನನ್ನಲ್ಲಿ ಈಗ ಸದ್ಯಕ್ಕೆ ದಾಸ್ತಾನಾಗಿದ್ದದ್ದಷ್ಟನ್ನು ಹೊರಗಡೆ ಬಿಟ್ಟಿದ್ದೇನೆ. ಹೌದಾ?